ಪ್ರಧಾನಿ ನರೇಂದ್ರ ಮೋದಿಯವರಿಂದ ಉದ್ಘಾಟನೆಯಾದಂತ ಶಿವಮೊಗ್ಗದ ಏರ್ಪೋರ್ಟ್ ಏನಿದೆ ಅದಕ್ಕೆ ಈಗ ಗ್ರಹಣ ಕವಿದೆ ಉದ್ಘಾಟನೆಗೊಂಡು ತಿಂಗಳುಗಳು ಉರುಳಿದ್ರೂ ಕೂಡ ಆ ಏರ್ಪೋರ್ಟ್ ನಲ್ಲಿ ಯಾವುದೇ ರೀತಿಯಲ್ಲಿ ವಿಮಾನ ಸಂಚಾರ ಆಗಿಲ್ಲ ಉದ್ಘಾಟನೆಯಾಗಿ 3 ತಿಂಗಳಾದರೂ ಕೂಡ ವಿಮಾನಗಳ ಹಾರಾಟ ಇಲ್ಲ ಅನ್ನುವಂತ ಸ್ಥಿತಿ ಇದೆ ಕಾರಣ ಹುಡುಕ್ತಾ ಹೋದ್ರೆ ಒಂದು ವಿಚಾರ ತೆರೆದುಕೊಳ್ಳುತ್ತೆ ವಿಮಾನ ಹಾರಾಟಕ್ಕೆ ಏರ್ಲೈನ್ ಕಂಪನಿಗಳು ಏನಿದಾವೆ ಓ ಆಸಕ್ತಿ ತೋರ್ತಾ ಇಲ್ಲ ಕಾರಣ ದೊಡ್ಡ ಲಾಭ ಇಲ್ಲ ಅದರಲ್ಲಿ ಅನ್ನೋ ಲೆಕ್ಕಾಚಾರ 2 ದಶಕದ ಬಳಿಕ ತಲೆ ಎತ್ತಿ ನಿಂತಿದೆ ಶಿವಮೊಗ್ಗದ ಏರ್ಪೋರ್ಟ್ ಕಳೆದ ಫೆಬ್ರವರಿ 27ನೇ ತಾರೀಕು ಉದ್ಘಾಟನೆಯಾಗಿತ್ತು ಬಿಎಸ್ ಯಡಿಯೂರಪ್ಪ ಅವರ ಹುಟ್ಟುಹಬ್ಬದ ದಿನ ಉದ್ಘಾಟನೆಯಾಗಿತ್ತು 450 ಕೋಟಿ ವೆಚ್ಚದಲ್ಲಿ ಈ ಏರ್ಪೋರ್ಟ್ ನಿರ್ಮಾಣ ಆಗಿದೆ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಊಟಕ್ಕಿಲ್ಲದ ಉಪ್ಪಿನಕಾಯಿ ರೀತಿಯಲ್ಲಿ ಇದೆ ಇಲ್ಲಿ ತನಕ ಒಂದೇ ಒಂದು ವಿಮಾನ ಇಲ್ಲಿ ಹಾರಾಟ ನಡೆಸಿಲ್ಲ ಏರ್ಪೋರ್ಟ್ ಸುಸಜ್ಜಿತವಾಗಿ ರೆಡಿ ಆಗಿದೆ ಆದರೆ ಏರ್ಲೈನ್ಸ್ ಕಂಪನಿಗಳು ಮಾತ್ರ ಈ ಬಗ್ಗೆ ಆಸಕ್ತಿ ತೋರ್ತಾ ಇಲ್ಲ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಫೋನ್ ಸಂಪರ್ಕದಲ್ಲಿ ಪ್ರಸನ್ನ ಈಗ ವಿಮಾನಯಾನ ಕಂಪನಿಗಳು ಏನು ಹೇಳುತ್ತೆ ಯಾಕೆ ನಷ್ಟ ಆಗುತ್ತೆ ಅಂತ ಅವರು ಭಾವಿಸಿರೋದು ಅಂದ್ರೆ ದೊಡ್ಡ ಪ್ರಯಾಣಿಕರ ಸಂಖ್ಯೆ ಇಲ್ಲ ಅನ್ನೋದಾ ಸಕ್ಷತೆಯನ್ನು ಶಿವಮೊಗ್ಗದಲ್ಲಿ ಕಳೆದ ಫೆಬ್ರವರಿ 27ನೇ ತಾರೀಕು ಮೋದಿ ಅವರು ಬಂದು ಖುದ್ದು ಆಗಮಿಸಿ ಇಲ್ಲಿ ಏನು ಏರ್ಪೋರ್ಟ್ ಉದ್ಘಾಟನೆ ಮಾಡಿದ್ರು ಅದು ಸಾಕಷ್ಟು ನಿರೀಕ್ಷಣೆ ಹುಟ್ಟಾಗುತ್ತೆ ಯಾಕಂದ್ರೆ ಮಲೆನಾಡು ಭಾಗಕ್ಕೆ ಅಂದ್ರೆ ಮಧ್ಯ ಕರ್ನಾಟಕ ಭಾಗಕ್ಕೆ ಸುತ್ತಮುತ್ತ ಯಾವುದೇ ಡಿಸ್ಟ್ರಿಕ್ಟ್ನಲ್ಲಿ ಏರ್ಪೋರ್ಟ್ ಇಲ್ಲದಿರೋದ್ರಿಂದ ಆಗಿರಬಹುದು ಚಿಕ್ಕಮಗಳೂರು ಆಗಿರಬಹುದು ದಾವಣಗೆರೆ ಆಗಿರಬಹುದು ಯಾವ ಜಿಲ್ಲೆಗಳಲ್ಲೂ ಏರ್ಪೋರ್ಟ್ ಇಲ್ಲದಿರೋದ್ರಿಂದ ಇಲ್ಲಿ ಒಂದು ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೊರತುಪಡಿಸಿ ತುಂಬಾ ಉದ್ದನೆಯ ಚಿಕ್ಕಮಗಳೂರು ಸುಮಾರು 3 ಕಿಲೋಮೀಟರ್ ರನ್ ವೇ ಇರುವಂತದ್ದು ಮತ್ತೆ ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಇರುವಂತಹ ಏರ್ ಬಸ್ಗಳನ್ನು ಕೂಡ ಇರುವಂತಹ ಒಂದು ಏರ್ಪೋರ್ಟ್ ಇದಾಗಿರೋದ್ರಿಂದ 2200 ಹೆಚ್ಚು ಎಕರೆ ಪ್ರದೇಶದಲ್ಲಿ 400 ಏರ್ಪೋರ್ಟ್ ಪರಿಸರದಲ್ಲಿ ಇರುವಂತಹ ಒಂದು ಏರ್ಪೋರ್ಟ್ ಸಾಕಷ್ಟು ನಿರೀಕ್ಷಣೆ ನೋಡಿಸಿತ್ತು ಈ ಭಾಗದ ಒಂದು ಕೈಗಾರಿಕೆ ಆಗಿರಬಹುದು ವಾಣಿಜ್ಯ ಆಗಿರಬಹುದು ಬೇರೆ ಬೇರೆ ರೀತಿಯ ಉದ್ಯಮಗಳ ಸ್ಥಾಪನೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ದುರದೃಷ್ಟವಶಾತ್ ಈ ತನಕ ಯಾವುದೇ ಒಂದು ಹೇಳ್ಕೊಳ್ಳುವಂತಹ ಯಾವುದೇ ಏರ್ಲೈನ್ಸ್ ಗಳು ಈ ಒಂದು ಏರ್ಪೋರ್ಟ್ ನಿಂದ ಆಪರೇಟ್ ಮಾಡೋದಕ್ಕೆ ಮುಂದೆ ಬರದಿರೋಕ್ಕೆ ಒಂದು ರೀತಿಯ ಕಾರಣಗಳನ್ನು ಹುಡುಕ್ತಾ ಹೋಗಿದ್ದಾರೆ ಇಲ್ಲಿ ವಯಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಪ್ರಮುಖವಾಗಿ ಕೇಳಿಬರ್ತಾ ಇದೆ ಯಾಕಂದ್ರೆ ಶಿವಮೊಗ್ಗದಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಹೋಗೋಕೆ ಅಷ್ಟೊಂದು ಸೀಟ್ಗಳು ಸಿಗಲ್ಲ ಮತ್ತೆ ಅಷ್ಟೊಂದು ವರ್ಕ್ಔಟ್ ಆಗೋದಿಲ್ಲ ಹಾಗೇನೆ ಬೇರೆ ರೂಟಿಂದ ಎನ್ ರೂಟ್ ಮಾಡಬೇಕು ಅಂತಂದ್ರೆ ಅಕಸ್ಮಾತ್ ಕೊಪ್ಪದಿಂದ ಆಗಿರ್ಬೋದು ಮಂಗಳೂರಿಂದ ಆಗಿರ್ಬೋದು ಬೇರೆ ಕಡೆಯಿಂದ ಬಂದು ಹೋಗುವಂತ ವಿಮಾನನ ಈ ಕಡೆಯಿಂದ ಬಂದವರು ಅಷ್ಟೊಂದು ಪ್ರಯಾಣದಲ್ಲಿ ಪ್ರಯಾಣಿಕರ ಲಭ್ಯತೆಗಳನ್ನ ಸಾಕಷ್ಟು ಇಲ್ವೇನೋ ಅಂತ ಹೇಳ್ಬಿಟ್ಟು ಅಂದಾಜಿನ ಹಿನ್ನೆಲೆಯಲ್ಲಿ ಬಹುತೇಕ ಎಲ್ಲ ಏರ್ಲೈನ್ಸ್ ಗಳು ಹಿಂಗೆ ಹೊಡಿತಾ ಇದಾರೆ ಅಂತ ಹೇಳ್ಬಿಟ್ಟು ಕೇಳಿ ಬರ್ತಾ ಇರೋದು ಹಾಗಾಗಿನೇ ಇದು ಸಂಬಂಧಪಟ್ಟಂತೆ ಈಗಾಗಲೇ ಒಂದೇ ಒಂದು ಇಂಡಿಗೋ ಅಂತ ಹೇಳ್ಬಿಟ್ಟು ಒಂದು ಏರ್ಲೈನ್ ಬಂದ್ಬಿಟ್ಟು ನಾವು ಆಪರೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಕೂಡ ಅಷ್ಟೊಂದು ಆಸಕ್ತಿನ ತೋರಿಸ್ತಾ ಇರೋದು ಸಾಕಷ್ಟು ಅನುಮಾನ ಮತ್ತೆ ಒಂದು ನಿರಾಸೆ ಮೂಡಿಸುವಂತದ್ದು ರಕ್ಷಕ ಹಾಗಾಗಿನೇ ಈ ಕಳೆದ 3 ತಿಂಗಳಿಂದ ಈ ಒಂದು ಏರ್ಪೋರ್ಟ್ ಕಾಂಕ್ರೀಟ್ ಕಾಡಾಗಿ ಲಕ್ಷಾಂತರ ರೂಪಾಯಿ ಸುರಿಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಇದರ ಜೊತೆಗೆ ಸಾಕಷ್ಟು ಅವಕಾಶ ಇನ್ನು ಅವಕಾಶಗಳು ಇದೆ ಹಾಗಾಗಿ ನಾವೇನು ಕೈ ಚೆಲ್ಲಿ ಕೂಲಲ್ಲ ಇದಕ್ಕೆ ಏರ್ಪೋರ್ಟ್ ಮಾಡೋ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂಸದರು ಹೇಳ್ತಾ ಇದ್ದಾರೆ ಹಾಗಾಗಿ ಯಾವತ್ತಿಂದ ಇಲ್ಲಿ ಲೋಕದತ್ತಿಗೆ ಹಾರಾಟ ಆಗುತ್ತೆ ವಿಮಾನ ಯಾವತ್ತಿನ ಹಾರಾಟ ಆರಂಭ ಆಗುತ್ತೆ ಯಾವಾಗ ನಾವಿಲ್ಲಿಂದ ಪ್ರಯಾಣ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಭಾಗದ ಜನರು ನಿರೀಕ್ಷೆಯಿಂದ ಕಾಯ್ತಿರುವಂತದ್ದು ರಕ್ಷಿ ಧನ್ಯವಾದ ಪ್ರಸನ್ನ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮ